ರಾಜಾರೋಷವಾಗಿ ರಾತ್ರಿ ಹಗಲೆನ್ನದೆ ವಾಹನ ಸವಾರರನ್ನ ಲೂಟಿ ಹೊಡೆಯೋ ಇವರೆಲ್ಲ ಕಳ್ಳರಲ್ಲ, ಇವರೆಲ್ಲ ನಮ್ಮ ತೆರಿಗೆ ಹಣದಿಂದ ಕೈ ತುಂಬ ಸಂಬಳ ತಗೊಳ್ಳೋ ಭ್ರಷ್ಟ ಆರ್ ಟಿ ಒ ಅಧಿಕಾರಿಗಳು. ಈ ಅಧಿಕಾರಿಗಳು ಅದು ಹೇಗೆ ಜನರನ್ನ ಲೂಟಿ ಹೊಡಿತಾರೆ ಅನ್ನೋದ್ರ ಲೈವ್ ಶೋ ತೋರಿಸ್ತೀನಿ, ಬನ್ನಿ. ರಾಜ್ಯದ ಅತಿ ದೊಡ್ಡ ದರೋಡೆ ಗ್ಯಾಂಗ್ನ ಬಣ್ಣ ಬಯಲು ಮಾಡಲು ನಾವು ರಾತ್ರಿ ಸುಮಾರು 10 ಗಂಟೆಗೆ ನೆಲಮಂಗಲದಿಂದಲೇ ಲಾರಿ ಹತ್ತಿದ್ವಿ. ಆಪರೇಷನ್ ಹೊಸಪೇಟೆ ಸ್ಟಾರ್ಟ್. ಆರ್ಟಿಒ ಗ್ಯಾಂಗ್ ಎಲ್ಲಿದೆ ಅಂತ ಹುಡುಕುತ್ತಾ ಹುಡುಕುತ್ತಾ ಸಾಗಿದ್ವಿ. ನಮಗೆ ಮೊದಲು ಎದುರಾಗಿದ್ದು ಹೊಸಪೇಟೆಯ ಹೈವೇ ಪಕ್ಕ ನಿಂತ ಆರ್ಟಿಒ ಗ್ಯಾಂಗ್. ಸುಮಾರು ಮುಂಜಾನೆ 6 ಗಂಟೆಯ ಹೊತ್ತು ಕ್ಲೀನರ್ ವೇಷ ಧರಿಸಿ ನಾವು ಆರ್ಟಿಒ ಗ್ಯಾಂಗ್ ಬಳಿ ಸಾಗಿದ್ವಿ. ಆಗ ಅವರು ಯಾವ ರೀತಿ ನಮ್ಮಿಂದ ಮಾಮೂಲು ಪೀಕಿದ್ರು ಅಂತ ನೋಡಿ. ನಂತರ ನಾವು ಅಲ್ಲೇ ಸುಮಾರು 1/2 ಗಂಟೆ ಕಾಲ ಕಾದು ಅವರು ಮಾಡುತ್ತಿದ್ದ ದರೋಡೆಯನ್ನ ಲೈವ್ ಆಗಿ ಶೂಟ್ ಮಾಡಿದ್ವಿ. ಒಂದು ಸೆಕೆಂಡ್ ಕೂಡ ಪುರುಸೋತಿಲ್ಲದೆ ಈ ಗ್ಯಾಂಗ್ ಬಿಂದಾಸಾಗಿ ಎರಡೂ ಬದಿಯ ರಸ್ತೆಯಲ್ಲಿ ಲಾರಿಗಳನ್ನ ಲೂಟಿ ಹೊಡಿತಾನೇ ಸಾಗುತ್ತಿತ್ತು. ವಿಚಾರ ಗೊತ್ತಾ, ಇವರು ಎಲ್ಲರನ್ನೂ ಅನುಮಾನದ ದೃಷ್ಟಿಯಿಂದಲೇ ನೋಡ್ತಿರ್ತಾರೆ. ಯಾವ ಗಾಡಿ ಕೂಡ ಹತ್ತಿರ ನಿಲ್ಬಾರ್ದು, ನಿಂತ್ರೆ ಪದೇ ಪದೇ ಗಾಡಿನ ತೆಗಿಲಿಕ್ಕೆ ಹೇಳ್ತಾರೆ. ಯಾರೂ ಹತ್ತಿರ ಸುಳಿಬಾರ್ದು, ಹತ್ತಿರ ಬಂದ್ರೆ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈತಾರೆ. ಎಲ್ಲೂ ಓಡಾಡ್ಲು ಬಾರ್ದಂಗ ಅಲ್ಲಣ್ಣ, ಎಲ್ಲೂ ಓಡಾಡ್ಲು ಬಾರ್ದಂಗ ಕೊಪ್ಪಳದಲ್ಲಿ ಸಿಕ್ಕಿಬಿದ್ರು ಕಳ್ಳರು. ಹೊಸಪೇಟೆಯ ರೋಡ್ ರಾಬರಿ ನೋಡಿ ಗಾಬರಿಗೊಂಡ ನಾವು ಮುಂದೆ ಸಾಗಿದ್ದು ಕೊಪ್ಪಳಕ್ಕೆ. ಕೊಪ್ಪಳದಲ್ಲೂ ಇದೇ ಪರಿಸ್ಥಿತಿ. ಅಗಳಕೇರಾದಲ್ಲಿ ಈ ಗ್ಯಾಂಗ್ ಮರದ ಪೊದೆಯೊಳಗೆ ಅಡಗಿ ನಿಂತು ಲೂಟಿ ಕೆಲಸದಲ್ಲಿ ತೊಡಗಿತ್ತು. ಇವರ ಬಳಿಯೂ ನಾವು ಕ್ಲೀನರ್ ರೀತಿ ಹೋಗಿ ಮಾತನಾಡಿದ್ವಿ. ಆಗ ಬಂದ ದರ್ಪದ ಮಾತು ಕೇಳಿ, ಇಲ್ಲಿಯಂತೂ ಯೂನಿಫಾರ್ಮ್ ಇರುವವರಿಗಿಂತ ಯೂನಿಫಾರ್ಮ್ ಇಲ್ಲದವರ ದರ್ಬಾರೇ ಹೆಚ್ಚಿತ್ತು. ನಾವು ಇವರ ಲೂಟಿ ಕಾರ್ಯದ ರಹಸ್ಯ ಕಾರ್ಯಾಚರಣೆ ಮಾಡುತ್ತಿದ್ದಾಗ ಇವರಿಗೆ ಅದು ಹೇಗೋ ಅನುಮಾನ ಬಂತು. ಆರ್ಟಿಒ ಅಧಿಕಾರಿ ನಮ್ಮ ಬಳಿ ಬಂದು ವಿಚಾರಿಸಿದ್ರು. ನಾವು ಏನೇನೋ ಕಾರಣ ಹೇಳಿ ಅವರಿಂದ ತಪ್ಪಿಸಿಕೊಂಡ್ವಿ. ಆದ್ರೆ ಕಳ್ಳರ ಮನಸ್ಸು ಹುಳ್ಳ ಹುಳ್ಳಗೆ ಅನ್ನೋ ರೀತಿ ರಾಜಾರೋಷವಾಗಿ ರಸ್ತೆಯಲ್ಲಿ ನಿಂತು ದರೋಡೆ ಮಾಡುತ್ತಿದ್ದ ಈ ತಂಡ ಎಲ್ಲಾ ಕೆಲಸ ನಿಲ್ಲಿಸಿ ಅಲ್ಲಿಂದ ಪರಾರಿಯಾಯಿತು. ಎಂಥ ನಾಚಿಕೆಗೇಡಿನ ಕೆಲಸ ಮಾಡ್ತಿದ್ದಾರೆ ನೋಡಿ, ಇವರ ಭುಜಕ್ಕೆ ಸ್ಟಾರು, ಮುಖಕ್ಕೆ ಸಂಬಳ ಬೇರೆ ಕೇಡು. ದಾವಣಗೆರೆಯ ದರೋಡೆ ನೋಡಿ,
ಕೊಪ್ಪಳದ RTO ಕಳ್ಳರ ಗ್ಯಾಂಗ್ನ ರಹಸ್ಯ ಕಾರ್ಯಾಚರಣೆ ಮುಗಿಸಿ ನಾವು ದಾವಣಗೆರೆಗೆ ಸಾಗಿದ್ವಿ. ದಾವಣಗೆರೆಯ ಜಗಳೂರಲ್ಲಿ RTO ಮಾಡ್ತಿದ್ದ ರೋಡ್ ರಾಬರಿಯನ್ನ ನೀವೇ ಕಣ್ತುಂಬ ನೋಡಿ. 17 ಟನ್ ಐತೆ ಸರ್ ಗಾಡಿ, ಒಂದು 700 ಕೆ 600 ಟನ್ ಬಂದು ಬಿಡ್ತೀನಿ. 18 ಟನ್ ಬಂದು ಬಿಡ್ತೀನಿ. ಹೋಗಿ ಫೋಟೋ ಬೈ ಇವರ ಲೂಟಿ ಕೆಲಸಕ್ಕೆ ಸಾಟಿಯೇ ಇಲ್ಲ ಬಿಡಿ. ಹಾಡ ಹಗಲೇ ಇವರು ದರೋಡೆ ಮಾಡ್ತಿದ್ದ ರೀತಿ ನಮ್ಮಲ್ಲಿ ಅಚ್ಚರಿ ಮೂಡಿಸಿತ್ತು. ರೀತಿ ಹಗಲಲ್ಲೇ ಲೂಟಿ ಕಾರ್ಯ ಮಾಡ್ತಿರೋದು ಯಾರ ಕಣ್ಣಿಗೂ ಕಾಣಿಸ್ತಿಲ್ವಾ? ಅಲ್ಲ, ನಮ್ಮ ಸರ್ಕಾರ ಸತ್ತೇ ಹೋಗಿದೆಯಾ, ಅಥವಾ ನಮ್ಮ ಸಾರಿಗೆ ಸಚಿವರೇ ಇವರನ್ನು ಲೂಟಿ ಕಾರ್ಯಕ್ಕೆ ರೋಡಿಗಿಳಿಸಿದ್ದಾರಾ? ಈ ಪ್ರಶ್ನೆಗೆ ಸಚಿವರು ಉತ್ತರ ಕೊಡಲೇಬೇಕು. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಈ ನೆಲದ ಕಾನೂನನ್ನ ಗಾಳಿಗೆ ತೂರಿ ಜನರಿಂದ ಕೋಟಿ ಕೋಟಿ ಲೂಟಿ ಹೊಡೆಯೋ ಈ ಭ್ರಷ್ಟ RTO ಅಧಿಕಾರಿಗಳ ಇನ್ನಷ್ಟು ನೀಚ ಕೆಲಸ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.